ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಿದು ಬ್ಲಾಗ್ ಅಂತ ಗೊತ್ತಿರಬೇಕಲ್ಲ, ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾ ಇರುತ್ತೆ. ನಾನಿವತ್ತು ಸ್ವಲ್ಪ ಗ್ರೂಮಿಂಗ್ ಹೋಗ್ತಾ ಇದ್ದೀನಿ, ಅಂದರೆ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. 3 ವರ್ಷ ಬೇಕಾಯಿತು ನನಗೆ ಪಾರ್ಲರ್ಗೆ ಹೋಗೋಕ್ಕೆ. 3 ವರ್ಷದಿಂದ ನಾನು ಪಾರ್ಲರ್ಗೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಗ್ರೂಮಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಬಂದಿರೋದು ಗ್ರೀನ್ ಟ್ರೆಂಡ್ಸ್ಗೆ, ಫಸ್ಟ್ ಟೈಮ್ ಬಂದಿರೋದು ನಾನು. ಹೌದು, ಗೂಗಲೆಲ್ಲ ರಿವ್ಯೂಸ್ ನೋಡಿಕೊಂಡು ಸರ್ಚ್ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮ್. ನೋಡೋಣ ಹೇಗೆ ಹೋಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಥರ ಹೋಗಿದ್ವಿ, ನಾನು ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಇವಾಗ ತಂಗಿ ಜೊತೆ ಹೋಗಿದ್ದೀನಿ, ವಿಡಿಯೋ ಮಾಡೋಕ್ಕೆ ಯಾರಾದರೂ ಬೇಕಲ್ವಾ, ಅದಕ್ಕೆ ಅವಳ ಜೊತೆನೂ ಬಂದಿದ್ದೀನಿ. ಪಾಪ ಅವಳಿಗೆ ಎಕ್ಸಾಮ್ ಇತ್ತು, ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಜೊತೆ ಬಂದಿದ್ದಾಳೆ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಜಾಸ್ತಿ ವೆಯ್ಟು ಮಾಡಿಲ್ಲ. ಆಮೇಲೆ ನಾನು ಸ್ವಲ್ಪ ಯಾವುದೋ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೆ ಹೇರ್ದು. ಅವರು ನೀಟಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಮತ್ತು ನನಗೆ ಯಾವ್ದು ಸೂಟ್ ಆಗುತ್ತೆ ಹೇರ್ ಸ್ಟೈಲ್ ಅದೆಲ್ಲ ಹೇಳಿದ್ರು. ಆಮೇಲೆ ಫಸ್ಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂಬಿಡೋಣ, ಆಮೇಲೆ ಹೇರ್ ಕಟ್ಟಿಂಗ್ ಹೋಗೋಣ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನಿಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾನು ಪಟ 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 ಅಂತ ಮಾತಾಡ್ತಾನೆ ಇದ್ದೀನಿ. ಅಷ್ಟು ಜೋವಿಯಲಾಗಿತ್ತು ಅಲ್ಲಿ ಮಾಡ್ತಾಯಿರೋರು, ಹೊರಶು ಶಾಲಿನಿ ಅಂತ. ಅವರು ವಿಡಿಯೋ ತೆಗಿಬಿಡಿ, ನನ್ನದೇ ನಾಕ್ಬಿಡಿ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿತ್ತು, ನನಗಂತೂ ಒಂಥರ ಮನೇಲೇ ಮಾಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಮೆನಿಕ್ಯೂರ್, ನಾನೊಂದು ಪ್ಯಾಕೆಟ್ ತೊಗೊಂಡಿದ್ದೆ. ಪ್ಯಾಕೇಜಲ್ಲಿ ಇದು ಟ್ಯಾನ್ ರಿಮೂವರ್ ಮತ್ತು ತುಂಬ ಡ್ರೈನೆಸ್ ಎಲ್ಲ ಹೋಗುವಂಥ ಪ್ಯಾಕ್ ಇದು. ಅದು ಕಾಸ್ಟ್ ಬಂದುಬಿಟ್ಟು 785 ಮೆನಿಕ್ಯೂರು, ಮತ್ತು 785 ಪೆಡಿಕ್ಯೂರು, ಹೀಗೆ ಎರಡೂ ಒಂದೊಂದು ಪ್ರೈಸ್ ಇದೆ. ಸೊ ಫುಲ್ಲು ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ತೆಗಿತಾರೆ. ಆ್ಯಂಡ್ ಸೀರಿಯಸ್ಲಿ ನಿಜ ಹೇಳಬೇಕಂದ್ರೆ ಇದೆಲ್ಲ ಆದಮೇಲೆ ನಾನು ನನ್ನ ಕೈ ಮತ್ತು ಕಾಲು ನೋಡ್ತಿದ್ದೆ, ತುಂಬ ಗ್ಲೋ ಎಲ್ಲ ಇತ್ತು. ನೋಡಿ ಪ್ಯಾಕ್ ಹಾಕಿದ್ದಾರೆ ಇವಾಗ, ಸ್ಮೆಲ್ ಅಂತೂ ಸಕ್ಕತ್ತಾಗಿತ್ತು. ಚಾಕ್ಲೇಟ್ದು ಚಾಕ್ಲೇಟ್ ಪ್ಯಾಕ್ ಹಾಕಿದ್ದಾರೆ, ತುಂಬ ಚೆನ್ನಾಗಿತ್ತು. ಅವ್ರು ಅದನ್ನ ಹೇಳ್ತಿದ್ದೆ, ಮೇಡಮ್ ಪ್ಲೀಸ್ ನನ್ನನ್ನು ಹಾಕ್ಬಿಡಿ ಅಂತ ಹೇಳಿದರು. ನಾವು ಅದಕ್ಕೆ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ನಾವು ಸುಮ್ಮನೆ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಿದ್ವಿ. ಆಮೇಲೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮುಗೀತು, ಮತ್ತು ಇವಾಗ ಹೇರ್ ಕಟ್ ಬಂದಿದ್ದೀನಿ. ಮತ್ತು ಹೇರ್ ಕಟ್ ಆದಮೇಲೆ ಸ್ಪಾ ಮಾಡಿಸ್ಕೊಳ್ಳಿ ಅಂದರು, ಆಫರ್ ಇತ್ತು ಅಂತ ಸ್ಪಾ ಮಾಡಿಸ್ಕೊತ. ಒಳ್ಳೆ ರಿಲ್ಯಾಕ್ಸ್ ಆಯಿತು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಎಷ್ಟು ವರ್ಷ ಕಟ್ಟಲೇಬೇಕಾಯಿತು ನನಗೆ ಈ ಥರ. ನಾವೇನು ಮಸಾಜ್ ಮಾಡ್ಕೊಳ್ಳೋ ಅಷ್ಟು ರಿಲ್ಯಾಕ್ಸ್ ಆಗೋಲ್ಲ. ಆ ಥರ ಸ್ಪಾ ಮಾಡಿಸಿದ್ಮೇಲೆ ಸ್ಟೀಮಿಂಗ್ ಕೊಡ್ತಾಯಿದ್ದಾರೆ. ಸ್ಟೀಮ್ ಕೊಟ್ಬಿಟ್ಟು ಆಮೇಲೆ ಇದನ್ನು ಮತ್ತೆ ವಾಶ್ ಮಾಡ್ತಾರೆ, ಸ್ಪಾ ಮಾಡಿಸಿದ್ದೀನಲ್ಲ ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಅನಿಸಿತ್ತು, ನನಗಂತೂ ಖುಷಿ ಆಯಿತು. ಆಮೇಲೆ ಸ್ಪಾ ಎಲ್ಲ ಮಾಡಿಸಿದ್ಮೇಲೆ ಕ್ಲೀನ್ ಇದೆಲ್ಲ ಆಯಿತು, ಸ್ಟೀಮ್ ಎಲ್ಲ ಮಾಡಿಸಿದ್ಮೇಲೆ ಅವರು ಕರ್ಲ್ ಮಾಡೋಣ, ಬ್ಲೋ ಡ್ರೈ ಬೇಡ, ಸ್ಟ್ರೇಟ್ ಲುಕ್ ಬೇಡ, ಯಾಕಂದರೆ ಸ್ಪಾ ಮಾಡಿಸಿದ್ದೀವಿ ಇವಾಗ ಹೀಟು ಅದೆಲ್ಲ ಬೇಡ ಅಂದ್ಬಿಟ್ಟು ಕರ್ಲ್ ಮಾಡ್ತೀನಿ ಅಂತ ಹೇಳಿದ್ರು. ಕರ್ಲ್ ಮಾಡಿ ಕ್ರಿಂಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೆ ಇದು ಫಸ್ ಅದು, ನಾನು ಯಾವತ್ತು ಈ ಥರ ಮಾಡಿಸಿರಲಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಅವರು ಹೇರ್ ಸ್ಟೈಲಿಸ್ಟ್ ಹೇಗೆ ಹೇಳ್ತಾಯಿದ್ರು ಅದಕ್ಕೆಲ್ಲ ಹ್ಞೂ ಅಂತ ಇದೆ, ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಬಂದುಬಿಟ್ಟಿತ್ತು ನನಗೆ ಇವ್ರ ಮೇಲೆ. ಆ್ಯಂಡ್ ಯಾರಾದರೂ ಈ ಗ್ರೀನ್ ಡ್ರಿಂಕ್ಸ್ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ಸ್ವಲ್ಪ ಪ್ರೈಸಸ್ ಹೈ ಇದೆ, ತುಂಬ ಪ್ರೈಸ್ ಹೈ ಇದೆ ಅಂತ ಏನಿಲ್ಲ, ಬಟ್ ವರ್ತು, ಸರ್ವಿಸ್ ವರ್ತ್ ಇದೆ. ಸ್ಟಾಫ್ ಅಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ನಿಮಗೆ ಸಜೆಸ್ಟ್ ಕೂಡ ಕೊಡ್ತಾರೆ, ಯಾವುದು ಒಳ್ಳೆಯದು ಯಾವುದು ಸೂಟ್ ಆಗುತ್ತೆ ನಿಮಗೆ ಅಂತೆಲ್ಲ ಸಜೆಸ್ಟ್ ಕೊಡ್ತಾರೆ. ಚೆನ್ನಾಗಿದೆ, ನಮ್ಮ ಕಾಸಿಗೆ ತಕ್ಕಂತೆ ಏನಾದರೂ ವರ್ತ್ ಇರಬೇಕಲ್ಲ. ಸೊ ಮತ್ತೆ ಇದನ್ನು ಒಂದು ಔಟ್ಲುಕ್ ನೋಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಮನೆಗೆ ಬಂದೆ, ಪಾರ್ಲರಲ್ಲಿ ಒಳ್ಳೆ ಟ್ರೀಟ್ಮೆಂಟು, ಚೆನ್ನಾಗಿ ಅನಿಸ್ತು. ಒಂಥರ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ. ಕರ್ಲಿ ಇತ್ತು ನನ್ನ ಕೂದಲು, ಅಂದರೆ ವೇವಿ ಕೂದಲು, ನಂದು ಕರ್ಲಿ ಇಲ್ಲ, ವೇವಿ ಕೂದಲು. ಇವಾಗ ಫುಲ್ ಕರ್ಲ್ ಮಾಡಿಸ್ಕೊಂಡಿದ್ದೀನಿ, ಅಂದರೆ ಇದೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಈ ಲುಕ್ ಕೊಟ್ಟಿದ್ದಾರೆ. ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ, ತುಂಬ ದೊಡ್ಡ ಮನ್ಸು ಮಾಡಿ ಶಾರ್ಟ್ ಮಾಡಿಸಿರೋದು. ನೋಡಿ ಶಾರ್ಟ್ ಆಯಿತು, ಕರ್ಲ್ ಮಾಡಿಸಿರೋದ್ರಿಂದ ತುಂಬ ಶಾರ್ಟ್ ಕಾಣಿಸ್ತಾ ಇದೆ. ಸೊ ಕರ್ಲ್ ಎಲ್ಲ ಸ್ವಲ್ಪ ಸ್ನಾನ ಮಾಡಿದ್ರೆ ಹೊಟ್ಟೋಗುತ್ತಿದ್ದು, ಸ್ನಾನ ಹೋಗೋದ್ಮೇಲೆ ಕರೆಕ್ಟ್ ಆಗುತ್ತೆ, ಬೆಳೆಯುತ್ತೆ. ಸೊ ಸ್ಪ್ರಿಟನ್ಸ್ ತುಂಬ ಇತ್ತು, 2 ವರ್ಷದಿಂದ ಹೇರ್ ಕಟ್ ಇಲ್ಲ, ಏನು ಒಂದು ಕೂದಲಿಗೆ ಏನೂ ಮಾಡಿಸಿರಲಿಲ್ಲ. ಸೊ ಅದು 2 ವರ್ಷ ಆದಮೇಲೆ ನಾನು ಮಾಡಿಸ್ತಿರೋದು. ಸ್ಪಾ ಮಾಡಿಸಿದ್ದೀನಿ, ಜೊತೆಗೆ ಆಫರ್ ನಡೀತಾ ಇತ್ತು, ಹೇರ್ ಕಟ್ ಜೊತೆಗೆ ಸ್ಪಾ ಮಾಡಿಸಿದ್ರೆ ಲಿಮಿಟೆಡ್ ಆಫರ್ ನಡೀತಾ ಇತ್ತು. ಲೈಕ್ ಹೇರ್ ಕಟ್ಗೆ ಹೇರ್ ಕಟ್ಗೆ ನನಗೆ 1000 ಸಮಥಿಂಗ್ ಚಿಲ್ಡ್ರೆ 1000 ಚೇಂಜ್ ಸಮಥಿಂಗ್ ಆಗ್ತಿತ್ತು ಅದೆಲ್ಲ. ಮತ್ತು ಜೊತೆಗೆ ಸ್ಪಾ ಜೊತೆಗೆ ಸೇರಿ 1330
ಆಯಿತು. ಸೊ ಒಳ್ಳೆ ಆಫರ್ ಇತ್ತು, ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸ್ಪಾ ಮಾಡಿಸಿದಾಗ ವಾವ್ ಅನ್ನಿಸ್ತು, ಸೀರಿಯಸ್ಲಿ ವಾವ್ ಅಂತ ಅನ್ನಿಸ್ತು. ನನ್ನ ಲುಕ್ಕು ತುಂಬ ಇಷ್ಟ ಆಯಿತು ನನಗೆ. ನಿಮ್ಗೆ ಆ್ಯಕ್ಚುಲಿ ಫ್ರಂಟ್ ಸೈಡಿಂದ ಅಷ್ಟು ಗೊತ್ತಾಗಲ್ಲ, ಬ್ಯಾಕ್ ಸೈಡು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತಾ ಇದೆ. ಆ್ಯಂಡ್ ಸ್ಪಾ ಮಾಡಿಸಿರೋದ್ರಿಂದ ತುಂಬ ಸ್ಮೂತಾಗಿದೆ, ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ರೀನ್ ಟ್ರೆಂಡ್ಸ್ 5 star ಕೊಡ್ತೀನಿ ನಾನು. ನಿಜವಾಗ್ಲೂ ಗೂಗಲ್ ರಿವ್ಯೂ ಕೊಟ್ಟೆ, ಇವಾಗ ಅದನ್ನೇ ಮಾಡ್ತಾರೆ, ಗೂಗಲ್ ರಿವ್ಯೂನು ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಯಾರು ಗ್ರೀನ್ ಟ್ರೆಂಡ್ಸ್ ಹೋಗ್ತೀನಿ ಅಂದರೆ ಹೋಗಿ, ನಾವಿರೋದು ಆರ್ ಟಿ ನಗರಲ್ಲಿ, ಆರ್ ಟಿ ನಗರ ಗ್ರೀನ್ ಟ್ರೆಂಡ್ಸ್ ತುಂಬ ಬೆಸ್ಟ್ ಇದೆ. ಆ್ಯಂಡ್ ಬೆಸ್ಟ್ ಆಫ್ ಎಸ್ಪೆಷಲಿ ಶಾಲಿನಿ, ನಂದು ಯಾರು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಮತ್ತು ನನ್ನ ಹೇರ್ ಸ್ಟೈಲಿಸ್ಟ್ ಬಂದುಬಿಟ್ಟು ಉಮಾ ಅವರು, ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಒಳ್ಳೆ ಸಜೆಷನ್ ಕೊಡ್ತಾರೆ. ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟು ಹೋಗೋದನ್ನ ಕಾಯ್ತಾ ಇದ್ದೀನಿ, ನೆಕ್ಸ್ಟ್ ಒಂದು ಸರ್ವಿಸ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅದು ಹೋಗಬೇಕು. ನೆಕ್ಸ್ಟ್ ಮಂತ್ ಹೋಗ್ತೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಸಿ ನನ್ನ ಕೈ ನೋಡಿ, ಯಾವುದೋ ಒಂದು ಕಾಲ್ ಬರ್ತೈತೆ ಅಂತ ನೋಡಿದೆ, ಕೈ ನೋಡಿ ತುಂಬ ಡಿಫ್ರೆನ್ಸಸ್ ಇದೆ, ತುಂಬ ಕಪ್ಪು ನೋಡಿ, ನಕಲ್ಸ್ ಇದೆ ಅಲ್ಲ, ಇಲ್ಲೆಲ್ಲ ತುಂಬ ಪಾತ್ರೆ ತೊಳೆದು ತುಂಬ ಕಪ್ಪ ಕಪ್ಪಗಾಗ್ಬಿಟ್ಟಿತ್ತು, ತುಂಬ ಬ್ರೈಟ್ನೆಸ್ ತುಂಬ ವೈಟಿಶ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈ ಕೈದು ತೋರಿಸ್ತೀನಿ, ಸಿ ತುಂಬ ಲುಕ್ ವೈಸ್ ಸಖತ್ತಾಗಿದೆ, ಶೈನಿಂಗ್ ಇದೆ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತದ ಶೈನಿಂಗ್. ಚಾಕ್ಲೇಟ್ ಪ್ಯಾಕ್ ಹಾಕ್ಸಿತ್ತು ನಾನು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ರೇಟಲ್ಲಿ ಸ್ವಲ್ಪ ನಿಮಗೆ ಹೈ ಅನಿಸುತ್ತೆ, ತುಂಬ ಹೈ ಅಫೋರ್ಡಬಲ್ ಇಲ್ಲ ಅಂತ ಏನೂ ಇಲ್ಲ, ಅಫೋರ್ಡಬಲ್ ಇದೆ. ನೀವು ಡೆಫಿನೆಟ್ಲಿ ಗ್ರೀನ್ ಟ್ರೆಂಡ್ಸ್ಗೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನನಗಂತೂ ಸರ್ವಿಸ್ ತುಂಬ ಇಷ್ಟ ಆಯಿತು, ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳಬೇಕಂದ್ರೆ ಡೆಫಿನೆಟ್ಲಿ 5 star ಕೊಡ್ತೀನಿ. ಚೆನ್ನಾಗಿದೆ, ಟ್ರೈ ಮಾಡಿ, ಒಂದ್ಸತಿ ನೀವು ಟ್ರೈ ಮಾಡ್ದೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗಲ್ಲ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಯಾರಾದರೂ ಎಸ್ಪೆಷಲಿ ಆರ್ ಟಿ ನಗರಲ್ಲಿದ್ದರೆ ದಯವಿಟ್ಟು ಆರ್ ಟಿ ನಗರ್ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಗ್ರೀನ್ ಟ್ರೆಂಡ್ಸ್. ತುಂಬ ಎಸಿಟೇಷನ್ ಇತ್ತು ನನಗಂತೂ, ಹೇಗೆ ಹೋಗೋದು, ಏನು ಮಾಡಿಸೋದು, ತುಂಬ ಭಯ ಭಯ ಪಟ್ಕೊಂಡು ಹೋದೆ. ಬಟ್ ಎಂಟರ್ ಆಗ್ತಾ ಇದ್ದಂಗೆ ಐ ಫೆಲ್ಟ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಜೋವಿಯಲ್ ಪರ್ಸನ್ಸ್ ಇದ್ದಾರೆ ತುಂಬ, ಬಿಲ್ಲಿಂಗಿಂದ ಹಿಡಿದು ಸ್ಟಾಫ್ಗಳು ಮಾತಾಡ್ಸೋದು ರೀತಿಯಿಂದ ತುಂಬ ಚೆನ್ನಾಗಿತ್ತು. ನಾನು ಅಂತ ಪಟಪಟ ಅಂತ ಮಾತಾಡ್ತಾನೆ ಇದೆ ಶಾಲಿನಿ ಅವ್ರ ಜೊತೆ, ತುಂಬ ವರ್ಷ ಆಗಿತ್ತು ಈ ಥರ ಹೊಸಬ್ರು ಜೊತೆ ಇಷ್ಟೊಂದು ಆಗಿ ಜೋವಿಯಲ್ ಆಗಿ ಮಾತಾಡಿತ್ತು, ಚೆನ್ನಾಗಿತ್ತು. ಹೋಗಿಲ್ಲ ಅಂದಾಗ ಮಾಡಿಸ್ಕೊಳ್ಳಿ, ನಾನು ಮಾಡಿಸ್ಕೊಂಡಿದ್ದೆ ಏನೇನು ಹೇಳ್ತೀನಿ ಮತ್ತೆ. ಹೇರ್ ಸ್ಪಾ ಮಾಡಿಸ್ದೆ, ಹೇರ್ ಕಟ್ ಮಾಡಿಸ್ದೆ, ಮೆನಿಕ್ಯೂರ್ ಪೆಡಿಕ್ಯೂರ್ ಇಷ್ಟು ಮಾಡಿಸಿದ್ದೀನಿ. ಫೇಷಿಯಲ್ ಏನೂ ಮಾಡಿಸಿಲ್ಲ ಆ್ಯಕ್ಚುಲಿ, ಲಾಸ್ಟ್ 2 days back ಫೇಷಿಯಲ್ ಮನೆಯಲ್ಲೇ ಮಾಡಿದ್ದೆ. ಅದು ಹೇಗೆ ಅಂತಲೂ ನಾನು ಒಂದು ವಿಡಿಯೋ ಹಾಕ್ತೀನಿ, ಬರೋ ವ್ಲಾಗಲ್ಲಿ ಹಾಕ್ತೀನಿ, ಅದನ್ನು ಎಡಿಟ್ ಮಾಡಿಲ್ಲ ಸೊ ಹಾಗೆ ಇಟ್ಟಿದ್ದೀನಿ. ಅದೆಲ್ಲ ಎಡಿಟ್ ಮಾಡಿದ್ಮೇಲೆ ಏನಕ್ಕೆ ಸಡನ್ನಾಗಿ ಈ ಹೇರ್ ಟ್ರೀಟ್ಮೆಂಟು ಈ ಥರ ರೆಡಿ ಆಗ್ತಿರೋದು, ಪೆಡಿಕ್ಯೂರ್ ಮೆನಿಕ್ಯೂರ್ ಏನಕ್ಕೆ ಅಂತ ಹೇಳಿದ್ರೆ, ನಾಳೆ ನನ್ನ ಬರ್ತಡೇ 24th April ನನ್ನ ಬರ್ತಡೇ, ಸ್ಪೆಷಲ್ ಬರ್ಡೇ. ಆ್ಯಂಡ್ 3 ವರ್ಷ ಆಯಿತು ನನ್ನ ಬರ್ತಡೇ ಮಾಡಿಕೊಂಡು, ಬಟ್ಟೆ ತೊಗೊಂಡಿರಲಿಲ್ಲ 3 ವರ್ಷದಿಂದ, ಯಾಕಂದರೆ ಕೊರೋನಾ ಆಯಿತು 2 years ಆ್ಯಂಡ್ 3 years ಇನ್ನೊಂದು ವರ್ಷ ಕೊರೋನಾಗಿಂತ ಒಂದು ವರ್ಷ ಮಗು ಇದ್ದ, ಅವನು ತುಂಬ ಚಿಕ್ಕವನಿದ್ದ ಅವಾಗ, ಸೊ ಮಾಡ್ಸೋಕ್ಕಾಗಿಲ್ಲ, ಹೋಗಲಿಲ್ಲ. ಅದೇ ಟೈಮ್ ನೆಕ್ಸ್ಟ್ ಇಯರ್ ಮಾಡಿಸ್ಬೇಕು ಅನ್ನೋಷ್ಟು ಕೊರೋನಾ ಬಂತು, ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ. ಮನೆ ಕೆಲಸ ಬ್ಯುಸಿ ಶೆಡ್ಯೂಲ್ ಎಲ್ಲ, ಮಕ್ಕ ಕೈ ಎಲ್ಲ ಒಂಥರ ಆಗಿಬಿಡಿತ್ತು. ಸೊ ಮಕ್ಕಕ್ಕೆ ಏನು ಮಾಡ್ಸೋಕ್ಕಾಗಿಲ್ಲ, ಫೇಸ್ಗೆ ನೆಕ್ಸ್ಟ್ ಟೈಮು ಫೇಸ್ಗೆ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಒಂದು ಸರ್ವಿಸ್ನ ಕೇಳ್ಕೊಂಬಂದಿದ್ದೀನಿ, ಆ ಡೀಟೇಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ, ನೆಕ್ಸ್ಟ್ ಮಂತ್ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಅದನ್ನು ಹೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಅದೇನು ಅಂತ, ಓಕೆ. ನನ್ನ ಬರ್ಡೇ ನಾಳೆ ಇದೆ, ಸೊ ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡ್ತಿರಲ್ವಾ, ವಿಶ್ ಮಾಡಿ, ಖುಷಿಯಾಗುತ್ತೆ, ಓಕೆ. ಮತ್ತು ನನ್ನ ಬರ್ಡೇ ವ್ಲಾಗ್ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ಇದೆ. ಸೊ ಬೆಳಗ್ಗೆ ಬೇಗನೂ ಹೊರಡಬೇಕು, ನಾವು ಮಗ ಅಮ್ಮ ಮನೇಲಿದ್ದಾನೆ, ಸೊ ಊಟ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಏನು ಮಾಡಿದ್ದೆ ಅಂದರೆ ಪ್ರೀ ಬರ್ತ್ಡೇ ಸೆಲೆಬ್ರೇಷನ್, ಯಾಕಂದರೆ ನಾಳೆ ನಾವು ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ವಿ, ಸರ್ಪ್ರೈಸು ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಹೋಗ್ತಾಯಿದ್ವಿ ಅಂತ ಹಸ್ಬೆಂಡ್ ಹೇಳಿದರು, ಎಲ್ಲಿ ಹೋಗ್ತಾಯಿದ್ದೀವಿ ಅನ್ನೋದು ನಂಗೆ ಗೊತ್ತಿಲ್ಲ ಇನ್ನು ಸರಿಯಾಗಿ, ಓಕೆ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಅದ್ರ ವ್ಲಾಗು ಎಲ್ಲ ಮಾಡಿ ಹಾಕ್ತೀನಿ, ಓಕೆನಾ. ಎಂಜಾಯ್ ಮಾಡಿ ಆ ವ್ಲಾಗ್ನ, ಮತ್ತು ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಮಸಾಲೆ ಇಲ್ಲದೇ ಒಂದು ಸ್ವಲ್ಪ ಪುದೀನ ಮತ್ತು ಟೊಮೊಟೊ ರೈಸ್ ಬಾತ್ ಮಾಡಿದ್ದೀನಿ, ಲೈಟಾಗಿರಲಿ ಅಂದ್ಬಿಟ್ಟು. ಅದಕ್ಕೆ ಬೇಳೆ ಸಾಂಬಾರು ಮಾಡಿದ್ದೀನಿ, ಬೇಳೆ ಸಾಂಬಾರು ಲೈಟಾಗಿರಲಿ ಅಂದ್ಬಿಟ್ಟು ಎಲ್ಲ ಸಿಂಪಲ್ಲಾಗಿ ಮಾಡಿದೆ.
ಆಮೇಲೆ ಇಲ್ಲಿ ಮಾವನನ್ನು ತೆಗ್ದಿಟ್ಟಿದ್ದೀನಿ. ಮತ್ತು ಇಲ್ಲಿ ಧಾರವಾಡ ಪೇಡ, ಧಾರವಾಡ ಪೇಡ ಆಯಿತು, ಇದು ಇಟ್ಟಿದ್ದೀನಿ, ಬರ್ದೇ ಅಲ್ವಾ ಸೊತ್ತಿನಾನ ಅಂತ. ಆಮೇಲೆ ಪನ್ನೀರ್ ಟಿಕ್ಕಾ ಮಸಾಲ ಓವನಲ್ಲಿ ಹಂಗೆ ಇಟ್ಟಿದ್ದೀನಿ, ನನ್ನ ಫೇವ್ರೆಟ್ ಇದು, ನಂಗೆ ತುಂಬ ಇಷ್ಟ ಇದು. ಎರಡೂ ಪಾರ್ಲರ್ಗೆ ಹೋಗೋಕ್ಕೆ ಮುಂಚೆನೇ ಮಾಡಿಕ್ಬಿಟ್ಟಿದ್ದೆ, ಯಾಕಂದರೆ ಪಾರ್ಲರಿಂದ ಬಂದಮೇಲೆ ಪೆಡಿಕ್ಯೂರು ಮೆನಿಕ್ಯೂರು ಮತ್ತು ನೀರಿಗೆ ಕೈ ಹಾಕ್ತೀವಿ, ಸೊ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಮುಂಚೆನೇ ರಾತ್ರಿಗೂ ಆಗೋಂಗೆ ರೈಸ್ ಬಾತ್ ಮಾಡಿಕ್ಬಿಟ್ಟು. ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ನನ್ನ ಫೇವ್ರೇಟು, ನನ್ನ ಬರ್ತ್ಡೇ ಆ್ಯಕ್ಚುಲಿ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಇರಲೇಬೇಕು, ಅದಕ್ಕೋಸ್ಕರ ನನಗೆ ಪನ್ನೀರ್ ಟಿಕ್ಕಾ ಮಸಾಲ ತುಂಬ ಫೇವ್ರೇಟು. ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಡ್ರೈ ಪನ್ನೀರ್ ಸಾರಿ ಡ್ರೈ ಆಗಿ ತಿನ್ನಬೇಕು ಅನಿಸಿತ್ತು, ಸೊ ಅದನ್ನು ಮಾಡಿದೆ. ಅದು ಬಿಟ್ಟರೆ ಅಷ್ಟೇ ಮಾಡಿತ್ತು, ಸ್ವೀಟ್ ಏನು ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಇಲ್ಲ, ನಾನು ಪಾರ್ಲರ್ಗೆ ಹೋಗ್ಬೇಕಾಗಿತ್ತಲ್ಲ, ಸೊ ಅದಕ್ಕೆ ನಾನು ಏನೂ ಮಾಡಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಪಾರ್ಲರ್ ಸರ್ವಿಸ್, ತುಂಬ ವರ್ಷನೇ ಇತ್ತು, ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ ಬೆಳಿಗ್ಗೆ ಇದೇ ಇದ್ರೆ ಲುಕ್ಕು ಅದೇ ಇಟ್ಕೊತೀನಿ, ಇಲ್ಲ ಅಂತಂದೆ ಲೆಟ್ ಸಿ ಹೌ ಇಟ್ ಗೋಸ್. ಸೊ ಅದಕ್ಕೆ ಅವತ್ತಿಂದ ಶಾಪಿಂಗ್ ಮಾಡ್ತಾ ಇದ್ದಿತ್ತು, ಮಾಲ್ಗೆ ಹೋಗಿತ್ತು, ಡ್ರೆಸ್ ಪರ್ಟಿಕ್ಯುಲರ್ ಡ್ರೆಸ್ ಹುಡುಕ್ತಾ ಇದ್ದಿತ್ತು, ಎಲ್ಲ ನನ್ನ ಬರ್ಡೇ ಇದೆ ಅಂತ. ನಾನು ಇನ್ನೊಂದು ಗೊತ್ತಾ ಏನು ವಿಷಯ ಗೊತ್ತಾ, ನಾಳೆ ನನ್ನ ಬರ್ತ್ಡೇ ಅಷ್ಟೇ ಅಲ್ಲ, ನಾಳೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಕೂಡ ಆ್ಯಂಡ್ ಸಚಿನ್ ತೆಂಡೂಲ್ಕರ್ ಬರ್ತ್ಡೇನೂ ಕೂಡ. ಸೊ ಅವರು ಹುಟ್ಟಿದ ಹಬ್ಬ ಜತ್ನ ಹುಟ್ಟಿದ ದಿನ ನಾನು ಹುಟ್ಟಿದ್ದೀನಿ, ಸೊ ತುಂಬ ಖುಷಿಯಾಗುತ್ತೆ ನನಗೂ. ಸೊ ನನ್ನ ಬರ್ತ್ಡೇ ಇದೆ, ತುಂಬ ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗೆ ಹೋಗುತ್ತೆ ನೈಟು. ಆಬ್ವಿಯಸ್ಲಿ ಸ್ವಲ್ಪ ಅದು ತಲೆ ಇದೆ ನನಗೆ, ಕೇಕ್ ತಂದೆ ತರ್ತಾರೆ, ಸೊ ಅದ್ರ ಮೇಲೆ ಬೇರೆ ಏನೂ ಐಡಿಯಾ ಇಲ್ಲ ನನಗೆ, ನೋಡೋಣ. ಓಕೆ ಓಕೆ, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ತುಂಬ ಹೊಟ್ಟೆ ಹಸಿತಾ ಇದೆ, ಪಾರ್ಲರ್ ತುಂಬ ಹೊತ್ತು ಹೋಗಿತ್ತು, ಸೊ ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ನೋಡೋಣ, ಅಲ್ಲಿ ಊಟ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಗನ ಜೊತೆ ಆಟ ಆಡಬೇಕು, ಪಾರ್ಲರ್ ಹೋದ್ರಿಂದ ಅವ್ನು ಸಿಕ್ಕೇ ಇಲ್ಲ, ಅವನು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಓಕೆ, ನಾಳೆ ಡ್ರೆಸ್ದು ಅದು ಇದೆಲ್ಲ ಮಾಡಬೇಕು, ಓಕೆನಾ? ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್, ಟೇಕ್ ಕೇರ್ ಪೀಪಲ್, ಬಾಯ್. ಎಲ್ಲರೂ ನನ್ನ ಬರ್ಡೇಗೆ ದಯವಿಟ್ಟು ವಿಶ್ ಮಾಡಿ, ಓಕೆನಾ? ಖುಷಿಯಾಗುತ್ತೆ, ಬಾಯ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.